ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ನಡೆಯುವ ಜಿಲ್ಲಾ ಸಮಾವೇಶಕ್ಕೆ ತಮ್ಮವರೆಲ್ಲರೂ ಆಗಮಿಸಿದ್ದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮದ ಸಮಾವೇಶಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಮಹಿಳೆಯರು ಪುರುಷರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದು, ಈ ಕಾರ್ಯಕ್ರಮವನ್ನು ನಮ್ಮ ಲಾಳಗೊಂಡ ಜಾತಿಯನ್ನು ಸರ್ಕಾರ ಜಾತಿ ಪಟ್ಟಿಯಲ್ಲಿ ಇರದೇ ಇರುವುದು ಇದು ಸರ್ಕಾರದ ನಿರ್ಲಕ್ಷ್ಯ. ಆದ್ದರಿಂದ ನಾವು ನಮ್ಮ ಲಾಳಗಂಡ ಸಮಾಜವನ್ನು ಜಾತಿ ಪಟ್ಟಿಯಲ್ಲಿ ಸೇರಿಸದಿದ್ದರೆ ಮುಂದೊಂದು ದಿನ ಬೆಂಗಳೂರು ಹೊರಗೆ ನಮ್ಮ ಧ್ವನಿ ಮುಟ್ಟಿಸುತ್ತೇವೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಹಳ್ಳಿ ಇದೆ, ಬೀದರ್ ಜಿಲ್ಲೆಯ ಬೊಮ್ಮ ಗಂಡೇಶ್ವರಿ ದೇವಸ್ಥಾನ ಇದೆ. ಹಾಗಾಗಿ ನಮ್ಮ ಲಾಳಗೊಂಡ ಸಮಾಜದ ಜನರು ಜಿಲ್ಲೆಯಲ್ಲಿ ನಮ್ಮ ಈ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಕೈ ಹಾಕಿದ ನಾಯಕರ ಕೈ ಬಲಪಡಿಸಲು ಹಾಗೂ ವೀರಶೈವ ಹಾಗೂ ಲಿಂಗಾಯತರೆಂದು ಗುರುತಿಸಿಕೊಳ್ಳುವ ಪ್ರತಿಯೊಂದು ಕುಲವು ಸರ್ಕಾರವು ಕೊಡುತ್ತಿರುವ ಹಿಂದುಳಿದ ವರ್ಗದ ಯಾವುದೋ ಒಂದು ಪ್ರವರ್ಗದಲ್ಲಿ ಮೀಸಲು ಸೌಲಭ್ಯವನ್ನು ಪಡೆದಿವೆ. ಆದ್ದರಿಂದ ವಂಚಿತರಾಗಿ ಇಂದಿಗೂ ಸ್ವಾಭಿಮಾನದಿಂದ ವೀರಶೈವ ಲಾಳಗೊಂಡ ಅಥವಾ ಲಿಂಗಾಯತ ಲಾಳಗೊಂಡ ಎಂದು ಬರೆದುಕೊಂಡು ಯಾವುದೇ ಸವಲತ್ತು ನಮ್ಮಿಂದ ಇಂದಿಗೂ ಪಡೆಯಲಾಗುತ್ತಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅನ್ಯ ರಾಜ್ಯಗಳಲ್ಲಿ ಗೊಂಡ ಸಮುದಾಯವನ್ನು ಬುಡಕಟ್ಟು ಸಮುದಾಯವೆಂದು ಪರಿಗಣಿಸಿ ಮೀಸಲು ಸೌಲಭ್ಯದ ಪರಿಶಿಷ್ಟ ಪಂಗಡದಲ್ಲಿ ಜಾಗವನ್ನು ಕಲ್ಪಿಸಲಾಗಿದೆ. ಆದರೆ ಕುಲಶಾಸ್ತ್ರ ಅಧ್ಯಯನ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಕೊರತೆ ಹಾಗೂ ನಮ್ಮ ಹಿರಿಯರ ನಿರ್ಲಕ್ಷ್ಯತೆಯಿಂದ ನಾವು ಸಾಮಾನ್ಯ ವರ್ಗವಾಗಿಯೇ ಉಳಿದಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಲು ಸತತವಾಗಿ 20 ವರ್ಷದಿಂದ ಯಾವುದೇ ಪ್ರವರ್ಗದಲ್ಲಿ ಸೇರಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದರೂ ಹಿಂದುಳಿದ ವರ್ಗದ ಆಯೋಗದ ಅಧ್ಯಯನದ ಕೊರತೆಯಿಂದ ನಮಗೆ ವಂಚನೆಯಾಗುತ್ತಿದೆ ಮತ್ತು ಸರ್ಕಾರಗಳ ಈ ನಿರ್ಲಕ್ಷ್ಯಕ್ಕೆ ನಮ್ಮ ಅಸಂಘಟನೆಯೇ ಕಾರಣ ಎಂದು ತಿಳಿಯಲು ಯಾವುದೇ ಸಮುದಾಯಕ್ಕೆ ನ್ಯಾಯ ದೊರಕಬೇಕೆಂದರೆ ಪಕ್ಷಾತೀತ ಹಾಗೂ ತನುಮನ ಧನದಿಂದ ತ್ಯಾಗದಿಂದ ಮಾತ್ರ ಸಾಧ್ಯ ಎಂಬುದನ್ನು ತಿಳಿದುಕೊಂಡು ಸಂಘಟಿತರಾಗಲು ನಮ್ಮ ಪೂರ್ವಜರು ಮತಾಂತರವನ್ನು ವಿರೋಧಿಸಿ ಮತ್ತು ಅವಸಾನಕ್ಕೆ ತುತ್ತಾದ ವೀರಶೈವ ಪರಂಪರೆಯ ಮಠಗಳಿವೆ. ಸುಮಾರು 6,500 ಎಕರೆ ಭೂಮಿಯನ್ನು ದತ್ತಿಯಾಗಿ ದಾನ ಮಾಡಿದ ಶಿವಶರಣೆ ಕುರುಗೋಡು ನೀಲಮ್ಮ ತಾಯಿಯ ತ್ಯಾಗ ಹಾಗೂ ದಾನದ ಮಹತ್ವವನ್ನು ಹೊಂದಿದೆ. ಗೊಂಡರಿಂದಲೇ ಜಗತ್ತಿನಲ್ಲಿ ಪ್ರಥಮ ನಾಗರಿಕತೆಯ ಸೃಷ್ಟಿಕರ್ತರು ನಾವೇ ಎಂಬುದನ್ನು ಮತ್ತೊಮ್ಮೆ ಅನ್ಯ ಸಮುದಾಯದ ಜನರಿಗೆ ಸ್ವಾಭಿಮಾನದಿಂದ ಹೇಳುವಷ್ಟು ಸಾಮರ್ಥ್ಯ ಗಳಿಸಿಕೊಳ್ಳಲು ಸ್ವತಂತ್ರ ಬಂದು 75 ವರ್ಷದಲ್ಲಿ ಭಾರತದ 545 ಸಂಸದರಿರುವ ಲೋಕಸಭೆಗೆ ಒಬ್ಬರನ್ನು ಮತ್ತು 224 ಜನ ಶಾಸಕರಿರುವ ಕರ್ನಾಟಕದ ವಿಧಾನಸಭೆಗೆ ಕೇವಲ ಇಬ್ಬರನ್ನು, ಒಂದು ಹಾವೇರಿಯಿಂದ ಮತ್ತು ಇನ್ನೊಂದು ರಾಯಚೂರಿನಲ್ಲಿ ಕಳುಹಿಸಲು ಸಾಧ್ಯವಾಗಿದ್ದದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಜಿಲ್ಲೆಯಲ್ಲಿ ನಮ್ಮವರು ಕೃಷಿಯಿಂದಲೇ ತಮ್ಮ 50 ಜನ ಮಕ್ಕಳನ್ನು ವೈದ್ಯರನ್ನಾಗಿಸಿದ ಸಾಹಸಗಾಥೆಯನ್ನು ತಿಳಿಯಲು ಮತ್ತು ಲೆಕ್ಕವಿರದಷ್ಟು ಎಂಜಿನಿಯರ್ಗಳನ್ನು ದೇಶಕ್ಕೆ ನೀಡಿದ ಮಹನೀಯರ ಪರಿಶ್ರಮ ಪರಿಚಯ ಮಾಡಿಕೊಳ್ಳಲು ಹಾಗೂ ಹೋರಾಟದಲ್ಲಿ, ರಾಜಕಾರಣದಲ್ಲಿ, ಶಿಕ್ಷಣದಲ್ಲಿ, ವ್ಯವಹಾರಗಳಲ್ಲಿ, ಉದ್ಯಮಗಳಲ್ಲಿ, ಸರ್ಕಾರಿ ನೌಕರಿಗಳಲ್ಲಿ ಸ್ವಸಾಮರ್ಥ್ಯದಿಂದ ಸಾಧಿಸಿದ ನಮ್ಮವರನ್ನು ಪರಿಚಯ ಮಾಡಿಕೊಳ್ಳಲು ಇವನಾರವ ಇವನಾರವ ಎಂಬ ನಿಮ್ಮ ಪ್ರಶ್ನೆಗೆ ಇವ ನಮ್ಮವ ಇವ ನಮ್ಮವ ಎಂಬುದನ್ನು ತಿಳಿದು ಅಪ್ಪಿಕೊಳ್ಳಲು ಸಮಷ್ಟಿ ಪ್ರಜ್ಞೆ ಹಾಗೂ ಐಕ್ಯತೆಯ ಆಳ ಅಗಲ ತಿಳಿದುಕೊಳ್ಳದೆ ಬಿಡಿ ಬಿಡಿಯಾಗಿ ಆಲೋಚಿಸಿ ಆಸಕ್ತರು ನಾವೆಂಬ ಬಲಹೀನತೆಯಿಂದ ಹೊರಗೆ ಬಂದು ನಮಗೆ ಇವರೆಲ್ಲರೂ ಕೂಡ ಇದ್ದಾರೆಂಬ ಆತ್ಮಸ್ಥೈರ್ಯ ತುಂಬಿಕೊಂಡು ಶಕ್ತ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬಸವನ್ನು ಕೊಟ್ಟ ಕಾಯಕ ಯೋಗಿಯಾಗಲು, ಅಲ್ಲಮ್ಮ ಹಣತೆಯಂತೆ ಬದುಕಲು, ಅಕ್ಕನಂತೆ ದೃಢತೆಯನ್ನು ತೋರಿಸಲು, ಹೆಗಡೆ ಗುರುತಿಸಿದ ನಮ್ಮ ಶಕ್ತಿ ಸೃಜಿಸಿಕೊಳ್ಳಲು, ಜೆ ಎಚ್ ಪಟೇಲರು ತೋರಿಸಿದ ಆತ್ಮವಿಶ್ವಾಸದ ದಾರಿಯಲ್ಲಿ ಆನೆಯಂತೆ ಸಾಗಲು ಬಂದಿದ್ದಕ್ಕೆ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಂತಹ ತಮ್ಮೆಲ್ಲರಿಗೂ ಜಿಲ್ಲಾ ಅಧ್ಯಕ್ಷ ಆಲ್ದಾಳ ವೀರರುದ್ರಪ್ಪ ರೀಟೇಕ್ ಜೆ ಎಚ್ ಪಟೇಲರು ತೋರಿಸಿದ ಆತ್ಮವಿಶ್ವಾಸದ ದಾರಿಯಲ್ಲಿ ಆನೆಯಂತೆ ಸಾಗಲು ಬಂದಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಂದಂತಹ ತಮ್ಮೆಲ್ಲರಿಗೂ ಜಿಲ್ಲಾಧ್ಯಕ್ಷ ಆಲ್ದಾಳ ವೀರಭದ್ರಪ್ಪ ಗೌಡ ಅವರ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ವೆಂಕಟರಾವ್ ನಾಡಗೌಡ, ಬಸನಗೌಡ ಬ್ಯಾಗವಟ್ ಸೇರಿದಂತೆ ಹಂಪನಗೌಡ ಬಾದರ್ಲಿ ಮತ್ತು ಇನ್ನಿತರರು, ಇದೇ ವೇಳೆ ಸಮಾಜದ ಮುಖಂಡರು ಕೂಡ ಸಾಕ್ಷಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಕಾರಲದಿನ್ನಿ ವೀರಣ್ಣಗೌಡ, ಭಾರತ ವೈಭವ ನ್ಯೂಸ್, ಮಾನವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.